ವೀಕ್ಷಕರೇ, ಒಂದು ವರದಿ ಪ್ರಕಾರ 2008 ರಿಂದ 2015 ನಡುವೆ ಆಸ್ಟ್ರೇಲಿಯಾ ಒಂದರಲ್ಲಿ ನಾಪತ್ತೆಯಾದಂತಹ ಪ್ರಿಯರ ಸಂಖ್ಯೆ ಸುಮಾರು 30,000ಕ್ಕೂ ಹೆಚ್ಚು. ಪ್ರಪಂಚದಾದ್ಯಂತ ಈ ಒಂದು ಅವಧಿಯಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಅಂದ್ರೆ ಅದು ದಿನಕ್ಕೆ 100 ಜನ ಜಗತ್ತಿನ ಹಲವು ಕಡೆ ಕಾಣದಂತೆ ಮಾಯವಾಗಿದ್ದಾರೆ ಅಂತ ಲೆಕ್ಕ. ಸಾಮಾನ್ಯವಾಗಿ ಹೇಗೆ ಕಣ್ಮರೆಯಾದವರು ಮುಂದಿನ 24 ಅಥವಾ 48 ಗಂಟೆಯ ಒಳಗೆ ಪತ್ತೆಯಾಗ್ತಾರೆ, ಆದರೆ 48 ಗಂಟೆ ಮೀರಿದ್ರೂ ಸಿಗದವರು ಏನಾಗ್ತಾರೆ, ಎಲ್ಲಿಗೆ ಹೋಗ್ತಾರೆ, ಅವ್ರಿಗೇನಾಗುತ್ತೆ ಅಂತ ನಿಮ್ಗೆ ಗೊತ್ತಾ ವೀಕ್ಷಕರೇ? ಇಂಥದ್ದೇ ಒಂದು ನಿಗೂಢ ನಾಪತ್ತೆ ಪ್ರಕರಣದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ವೀಕ್ಷಕರು, ಇದನ್ನ ತೇಜ್ ಚಿಟ್ನೀಸ್ನ ಕಣ್ಮರೆ ಅಂತ ಕರೀತಾರೆ. 2016ರಲ್ಲಿ ಭಾರತೀಯ ಮೂಲದ 21 ವರ್ಷದ ತೇಜ್ ಚಿಟ್ನೀಸ್ ಆಸ್ಟ್ರೇಲಿಯಾದಲ್ಲಿ ನಿಗೂಢವಾಗಿ ಕಣ್ಮರೆಯಾದಾಗ ಇದು ಎಲ್ಲಾ ಕಡೆ ಒಂದು ವೈರಲ್ ನ್ಯೂಸ್ ಆಗಿ ಹರಡುತ್ತೆ. ತೇಜ್ ಆಸ್ಟ್ರೇಲಿಯಾದಲ್ಲಿ ಮೆಲ್ಬರ್ನ್ನಲ್ಲಿ ಜಯಂತ್ ಹಾಗೂ ರೇವಾ ಎಂಬ ದಂಪತಿಯ ಮಗನಾಗಿ 1994ರಲ್ಲಿ ಜನಿಸ್ತಾನೆ. ಈ ತೇಜ್ಗೆ ರುದ್ರ ಎಂಬ ಹಿರಿ ಸಹೋದರ ಕೂಡ ಇದ್ದ. ಅವನ ಬಾಲ್ಯ ಎಲ್ಲಾ ತರಹ ಸುಖ ಸಂತೋಷದಿಂದಲೇ ಕೂಡಿತ್ತು. ಈ ತೇಜ್ ಚಿಕ್ಕಂದಿನಿಂದಲೂ ಕೂಡ ಪ್ರತಿಭಾನ್ವಿತ ಹುಡುಗನಾಗಿದ್ದ, ಓದ್ನಲ್ಲಿ ಜಾಣನಾಗಿದ್ದ. ಅವನು ತನ್ನ ಪೋಷಕರ ಅತ್ಯಂತ ಒಬಿಡಿಯಂಟ್ ಮಗ ಅಂತ ಕರೆಸಿಕೊಂಡಿದ್ದ. ಆಸ್ಟ್ರೇಲಿಯಾದಲ್ಲಿ ಗ್ರಾಜ್ಯುಯೇಟ್ ಆಗಿದ್ದಂತ ತೇಜ್ನ ಸ್ಕೂಲ್ ರೆಕಾರ್ಡ್ ಹಾಗೂ ಓದಿನ ಗುಣಮಟ್ಟ ಕೂಡ ಉತ್ತಮವಾಗಿತ್ತು. ಅವನು ಪ್ರತಿ ವರ್ಷ ಕೂಡ ಟಾಪರ್ ಆಗಿ ಹೊರಹೊಮ್ಮುತ್ತಿದ್ದ. ಆತನ ಅಣ್ಣ ರುದ್ರನಿಗೆ ಹೋಲಿಸಿದ್ರೆ ತೇಜ್ ಅತ್ಯಂತ ಸಭ್ಯ ಹಾಗೂ ರಿಸರ್ವ್ಡ್ ಸ್ವಭಾವದ ಹುಡುಗನಾಗಿದ್ದ. ಅವನು ಬೇರೆಯವರ ರೀತಿ ಇರಲಿಲ್ಲ. ಸಂಕೋಚದ ಸ್ವಭಾವದ ತೇಜ್ ಸದಾ ತಾನಾಯ್ತು, ತನ್ನ ಓದು ಹಾಗೂ ಕೆಲಸ ಆಯ್ತು ಅಂತ ಇದ್ದಂತ ಹುಡುಗ. ಅವನಿಗೆ ಪೇಂಟಿಂಗ್ ಹಾಗೂ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ನಂತಹ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಅವನು ಓದ್ನಲ್ಲೇ ಹೆಚ್ಚಿನ ಸಮಯವನ್ನ ಕಳೆಯುತ್ತಿದ್ದ, ಗಂಟೆಗಟ್ಟಲೆ ಪುಸ್ತಕ ಓದುವಲ್ಲಿ ನಿರತನಾಗಿರ್ತಿದ್ದ. ಈ ತೇಜ್ ಆಟ ಹಾಗೂ ಇತರ ಚಟುವಟಿಕೆಗಳಲ್ಲಿ ತೊಡಕೊಳ್ತಾ ಇದ್ದದ್ದೇ ಕಡಿಮೆ. ಅವನಿಗೆ ಮೊದಲಿಂದ ಬಯಾಲಜಿ ಹಾಗೂ ಹ್ಯೂಮನ್ ಅನಾಟಮಿ ವಿಷಯಗಳಲ್ಲಿ ಆಸಕ್ತಿ ಇದ್ದರಿಂದ ಮೆಡಿಕಲ್ ವಲಯದಲ್ಲಿ ಗ್ರಾಜ್ಯುಯೇಟ್ ಆಗೋದಕ್ಕೆ ನಿರ್ಧರಿಸ್ತಾನೆ. 2012ರಲ್ಲಿ ಅಲ್ಲಿಯ ಎಲೈಟ್ ವಿವಿಯಲ್ಲಿ ಹೆಲ್ತ್ ಸೈನ್ಸಸ್ ವಿಭಾಗದ ಡಿಪ್ಲೊಮಾ ಮುಗಿಸಿದಂತ ತೇಜ್ ಮುಂದೆ ಅಲ್ಲಿಯ ಪ್ರತಿಷ್ಠಿತ ಡೇಕನ್ ಕಾಲೇಜಲ್ಲಿ ಅದೇ ವಿಷಯದ ಪದವಿಯನ್ನ ಆರಿಸಿಕೊಂಡು ಜಾಯಿನ್ ಆಗಿದ್ದ. ತೇಜ್ಗೆ ತಾನು ಆರಿಸಿದಂತ ಕೋರ್ಸ್ ಬಗ್ಗೆ ಅತಿಯಾದ ವಿಶ್ವಾಸ ಇತ್ತು. ಅವನ ಪೋಷಕರು ಮುಂದೆ ಅವನೊಬ್ಬ ಯಶಸ್ವಿ ಡಾಕ್ಟರ್ ಆಗ್ತಾನೆ ಅಂತ ಭರವಸೆಯನ್ನ ಇಟ್ಕೊಂಡಿದ್ರು. ಈ ಒಂದು ಸಮಯದಲ್ಲಿ ತೇಜ್ ಆಸ್ಟ್ರೇಲಿಯಾದ ಒಂದು ಖಾಸಗಿ ಕಂಪನಿಯಲ್ಲಿ ಪಾರ್ಟ್ ಟೈಮ್ ಡ್ಯೂಟಿ ಕೂಡ ಮಾಡ್ತಿದ್ದ. ಅವನಿಗೆ 2005ರ ಕಾರ್ ಮಾಡಲ್ ಆದಂತ ಓಕ್ಸ್ ವ್ಯಾಗನ್ನ ಹ್ಯಾಚ್ ಬ್ಯಾಕ್ ಬ್ರೌನ್ ಕಾರ್ ಒಂದು ಉಡುಗೊರೆಯಾಗಿ ಬಂದಿತ್ತು. ಈ ಒಂದು ಕಾರ್ ಮೇಲೆ ಅವನಿಗೆ ಇನ್ನಿಲ್ಲದ ಅಭಿಮಾನ. ಅವನು ಅದನ್ನು ತುಂಬಾ ಇಷ್ಟಪಟ್ಟಿದ್ದ. ಇದೇ ಸಿಲ್ವರ್ ವರ್ಣದ ಕಾರಲ್ಲಿ ಅವತ್ತೊಂದಿನ ಡ್ರೈವ್ ಹೊರಟಿದಂತ ತೇಜ್ ಮತ್ತೆ ಯಾವತ್ತೂ ಕೂಡ ವಾಪಸ್ ಬರಲೇ ಇಲ್ಲ. ಅದು 2016ರ ಏಪ್ರಿಲ್ 27ನೇ ತಾರೀಕು. ತೇಜ್ ಅವತ್ತು ಎಂದಿನಂತೆ ತನ್ನ ದಿನವನ್ನ ಆರಂಭಿಸಿದ್ದ. ಬೆಳಿಗ್ಗೆ ಅವನು ತನ್ನ ಗೆಳೆಯರಿಂದ ಸ್ವಲ್ಪ ಸಮಯವನ್ನು ಕಳೆದು 10 ಗಂಟೆಗೆ ತನ್ನ ಸಿಲ್ವರ್ ಕಾರ್ನಲ್ಲಿ ಹೊರಟ. ಅವತ್ತೇ ಅವನ ತಂದೆ 60ನೇ ವರ್ಷದ ಬರ್ತ್ಡೇ ಪಾರ್ಟಿ ಇತ್ತು. ತಾನು ಪಾರ್ಟಿಯನ್ನ ಶುರು ಮಾಡುವಂತ ಸಮಯಕ್ಕೆ ಸರಿಯಾಗಿ ಬರ್ತೀನಿ, ಅಲ್ಲಿವರೆಗೂ ಕಾದಿರಿ ಅಂತಷ್ಟೇ ಹೇಳಿದಂತ ತೇಜ್ ಅವತ್ತು ವಿದಾಯವನ್ನ ತಿಳಿಸಿ ಹೊರಟಿದ್ದ. ಆದ್ರೆ ಇದೇ ಅವನ ಅಂತಿಮ ವಿದಾಯವಾಗಲಿದೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಅದೇ ಅವನ ಕೊನೆಯ ಸಂದೇಶ ಆಗಿತ್ತು. ಅವತ್ತು ಮಗನ ನಿರೀಕ್ಷೆಯಲ್ಲಿದ್ದವರಿಗೆ ಸಂಜೆ 4 ಗಂಟೆ ಆದರೂ ಕೂಡ ಅವನು ಬರಲೇ ಇಲ್ಲ. ಅವರು ಅವನ ಗೆಳೆಯರು ಹಾಗೂ ಸಹಪಾಠಿಗಳಿಗೆಲ್ಲ ಕರೆ ಮಾಡಿ ವಿಚಾರಿಸಿದಾಗಲೂ ಯಾರಿಂದನು ಅವನ ಬಗ್ಗೆ ಗೊತ್ತಾಗಲಿಲ್ಲ. ಅವನ ನಂಬರ್ಗೆ ಮೇಲಿಂದ ಮೇಲೆ ಕರೆ ಮಾಡಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಈ ತೇಜ್ ಯಾವತ್ತೂ ಕೂಡ ಹಾಗೆಲ್ಲ ಹೇಳದೆ ಕೇಳದೆ ಹೋದವನಲ್ಲ. ಎಲ್ಲಿ ಹೋದ್ರೂ ಕೂಡ ಸರಿಯಾದ ಸಮಯಕ್ಕೆ ಮನೆಗೆ ಬರ್ತಿದ್ದಂತ ಹುಡುಗ. ಕುಟುಂಬದ ಯಾವುದೇ ಪಾರ್ಟಿ ಅಥವಾ ಸಭೆಗಳಲ್ಲಿ ಜವಾಬ್ದಾರಿಯಿಂದ ಅವನು ಪಾಲ್ಗೊಳ್ತಿದ್ದ. ಅವನು ದೂರದಲ್ಲಿದ್ರೂ ಕೂಡ ಯಾವತ್ತೂ ಅವರ ಕರೆಯನ್ನ ತಪ್ಪಿಸ್ಕೊಳ್ತಿರ್ಲಿಲ್ಲ. ಮೇಲಾಗಿ ತಂದೆಯ ಜನ್ಮದಿನವನ್ನ ತಾನೇ ಮುತುವರ್ಜಿಯಿಂದ ಮುಂದೆ ನಿಂತು ಆಚರಿಸುವಂತ ಆಸೆ ಆತನಿಗಿತ್ತು. ಹೀಗಿರುವಾಗ ಇಂಥ ಒಂದು ಮುಖ್ಯ ಫ್ಯಾಮಿಲಿ ಪಾರ್ಟಿಯನ್ನ ಅವನು ನೆಗ್ಲೆಕ್ಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಅವತ್ತಿನ ಆ ಪಾರ್ಟಿಗೆ ಅನೇಕರನ್ನ ಆಹ್ವಾನಿಸಲಾಗಿತ್ತು. ಈ ತೇಜ್ ಒಬ್ಬನನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಬಂದಿದ್ರು. ತೇಜ್ ಎಲ್ಲಿ ಹೋದ ಎಂಬ ಟೆನ್ಷನ್ ಅವನ ಮನೆಯವರಿಗಿದ್ರೂ ಕೂಡ ಅದನ್ನ ಆ ಒಂದು ಸಂದರ್ಭದಲ್ಲಿ ಎಲ್ಲರ ಮುಂದೆ ತೋರಿಸೋ ಹಾಗಿರಲಿಲ್ಲ. ಎಲ್ಲರನ್ನೂ ಕೂಡ ಆಹ್ವಾನಿಸಿದ್ರಿಂದ ಇಷ್ಟ ಇರದೆ ಹೋದ್ರೂ ಕೂಡ ಪಾರ್ಟಿ ಶುರು ಮಾಡಲೇಬೇಕಿತ್ತು. ಅಂತೂ ಅವತ್ತಿನ ಈ ಸಮಾರಂಭ ತೇಜ್ನ ಅನುಪಸ್ಥಿತಿಯಲ್ಲಿ ನೆರವೇರುತ್ತೆ. ತೇಜ್ ನಿಜಕ್ಕೂ ನಿಗೂಢ ರೀತಿಯಲ್ಲಿ ಮಿಸ್ ಆಗಿದ್ದ. ತಡ ಮಾಡದಂತ ಅವನ ಪೋಷಕರು ಈ ಬಗ್ಗೆ ಹತ್ತಿರದ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಮಿಸ್ಸಿಂಗ್ ದೂರನ್ನ ದಾಖಲಿಸ್ತಾರೆ. ತಕ್ಷಣ ಇದು ವೈರಲ್ ನ್ಯೂಸ್ ಆಗಿ ರೂಪ ಪಡೆಯುತ್ತೆ. ಫೇಸ್ಬುಕ್ನಲ್ಲಿ ಹೆಲ್ಪ್ ಟು ಫೈಂಡ್ ತೇಜ್ ಎಂಬ ಹ್ಯಾಶ್ ಟ್ಯಾಗ್ ನೊಂದಿಗೆ ಈ ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಸದ್ದಿಲ್ಲದೆ ಶುರುವಾಗುತ್ತೆ. ಸೋಷಿಯಲ್ ಮೀಡಿಯಾ ಹಾಗೂ ಇತರ ಕಡೆ ಅವನ ಫೋಟೋ ಮತ್ತೆ ಅವನ ನೆಚ್ಚಿನ ಸಿಲ್ವರ್ ವರ್ಣದ ವೋಕ್ಸ್ ವ್ಯಾಗನ್ ಕಾರ್ ಅನ್ನು ಕೂಡ ಪೋಸ್ಟ್ ಮಾಡಲಾಗುತ್ತೆ. ಯಾರಿಗಾದರೂ ಈತ ಸಿಕ್ಕಿದ್ರೆ ತಕ್ಷಣ ಪೊಲೀಸ್ಗೆ ರಿಪೋರ್ಟ್ ಮಾಡಿ ಎಂಬ ಪ್ರಕಟಣೆ ಮೆಲ್ಬರ್ನ್ನ ಗಲ್ಲಿ ಗಲ್ಲಿಗಳಲ್ಲಿ ಮತ್ತು ಅದರ ಗೋಡೆಗಳ ಮೇಲೆ ಪ್ರಕಟಗೊಳ್ಳುತ್ತೆ. ಪೊಲೀಸರು ಈ ಒಂದು ಕೇಸನ್ನ ತುಸು ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಶುರು ಮಾಡ್ತಾರೆ. ಇಲ್ಲಿ ಅವನು ಕಣ್ಮರೆಯಾದ ಬಗ್ಗೆ ಅನುಮಾನಿಸುವಂತದ್ದು ಏನೂ ಇರಲಿಲ್ಲ. ಅವನಿಗೆ ಯಾರು ಕೂಡ ಅಂತ ಶತ್ರುಗಳಾಗ್ಲಿ ದ್ವೇಷಗಳಾಗ್ಲಿ ಇರಲಿಲ್ಲ. ಇವನ ಬಗ್ಗೆ ಗೊತ್ತಿದ್ದವರು ಹಾಗೂ ಇತರ ಪರಿಚಿತರು ಅವನು ಯಾರಿಂದಲೋ ಕಿಡ್ನಾಪ್ ಆಗುವಂತ ತರಲೆ ಸ್ವಭಾವದ ಹುಡುಗ ಖಂಡಿತ ಅಲ್ಲ. ಅವನ ಹೆಸರಲ್ಲಿ ಯಾವುದೇ ಕ್ರಿಮಿನಲ್ ದಾಖಲೆ ಕೂಡ ಇರಲಿಲ್ಲ ಅಂತ ತಿಳಿಸಿದ್ರು. ಆದ್ರೆ ಮುಂದಿನ ಕೆಲ ವಿಚಾರಣೆಗಳಲ್ಲಿ ಪೊಲೀಸರ ಅನುಮಾನ ಹೆಚ್ಚಿಸುವಂತ ಕೆಲ ಅಸಹಜ ಸಂಗತಿಗಳು ಗೊತ್ತಾದ್ವು. ಅದೇನಂದ್ರೆ
ಡೆಕನ್ ಕಾಲೇಜಿನ ಕ್ಯಾಂಪಸ್ಗೆ ಅವನು ಕಳೆದ 2 ವರ್ಷಗಳು ಸರಿಯಾಗಿ ತರಗತಿಗೇನೆ ಹೋಗಿರಲಿಲ್ಲ ಅಂತ ಅವನ ಹಾಜರಿಯ ದಾಖಲೆ ತಿಳಿಸಿತ್ತು. ಅವನು ಶೈಕ್ಷಣಿಕ ರಿಪೋರ್ಟ್ಗಳಲ್ಲಿ ಅವನು ಗ್ರೇಡ್ ಉತ್ತಮವಾಗಿದೆ ಅಂತ ಅವನು ತನ್ನ ಪೋಷಕರಿಗೆ ಮೇಲ್ ಹಾಗೂ ಇತರ ಆನ್ಲೈನ್ ಮೂಲಕ ತೋರಿಸಿದಂತ ದಾಖಲೆಗಳ ವಿವರ ಇತ್ತು. ಆದರೆ ವಾಸ್ತವವಾಗಿ ಇದೆಲ್ಲ ಅವನು ತನ್ನ ಪೋಷಕರಿಗೆ ನಂಬಿಸೋದಕ್ಕೆ ತಾನೇ ಸೆಟ್ ಮಾಡಿದಂತ ನಕಲಿ ಗ್ರೇಡ್ಗಳು ಅಂತ ಮುಂದೆ ಗೊತ್ತಾದಾಗ ಇದನ್ನ ಅವನ ಮನೆಯವರು ನಂಬೋದಿಕ್ಕೆ ಹಿಂಜರಿದ್ರು. ಆಗ್ಲೇ ಹೇಳದಂತೆ ಅವನು ಪಾರ್ಟ್ ಟೈಮ್ ಉದ್ಯೋಗವನ್ನ ಮಾಡ್ತಿದ್ದ. ಬಹುಶಃ ಅವನು ಕೆಲಸದ ಒತ್ತಡದಲ್ಲಿ ಕಳೆದು ಹೋಗಿ 2 ವರ್ಷ ಸರಿಯಾಗಿ ಕ್ಲಾಸ್ಗೆ ಅಟೆಂಡ್ ಆಗೋದಿಕ್ಕೆ ಸಾಧ್ಯವಾಗಿರಲಿಲ್ಲ ಅಂತ ಭಾವಿಸಿದ್ರು ಕೂಡ ಕೆಲಸದ ಹೊರತಾಗಿ ಅವನ ಇತರ ಚಟುವಟಿಕೆಗಳು ಕೂಡ ಬಹುತೇಕ ಇವತ್ತಿಗೂ ನಿಗೂಢವಾಗಿನೆ ಉಳಿದಿವೆ. ಹಾಗಂತ ಅವನೇನು ದೊಡ್ಡ ವಿದ್ಯಾರ್ಥಿಯಾಗಿರಲಿಲ್ಲ. ಅವನು ತನ್ನ ಸಹಪಾಠಿಗಳಲ್ಲಿ ಅತ್ಯಂತ ಬ್ರೈಟ್ ವಿದ್ಯಾರ್ಥಿ ಅಂತ ಅವನನ್ನ ಹತ್ತಿರದಿಂದ ನೋಡದಂತ ಎಲ್ರಿಗೂ ಗೊತ್ತಿತ್ತು. ಹಾಗಾದ್ರೆ ಕೆಲಸ ಮುಗಿದ ಬಳಿಕ ತೇಜ್ ಎಲ್ಲಿರ್ತಿದ್ದ, ಏನ್ ಮಾಡ್ತಿದ್ದ, ಯಾರ ಜೊತೆ ವ್ಯವಹರಿಸಿದ್ದ ಅಂತ ಈ ಬಗ್ಗೆ ಸ್ಪಷ್ಟತೆ ಸಿಗಲಿಲ್ಲ. ಆದ್ರೆ ಈ ತೇಜ್ ಮನೆಯವರ ಜೊತೆ ಇದ್ದಾಗ ಎಲ್ಲಾ ಮನೆಯ ಇವೆಂಟ್ಗಳಲ್ಲೂ ಕೂಡ ಸಕ್ರಿಯವಾಗಿ ತೊಡಗೊಳ್ತಿದ್ದ. ತನ್ನ ಓದು ಹಾಗೂ ಮುಂದಿನ ಕರಿಯರ್ ಬಗ್ಗೆ ಅವನಿಗೆ ಒಂದು ಗುರಿ ಇರೋದ್ರಿಂದನೇ ಅವನು ಮೆಡಿಕಲ್ ವಲಯವನ್ನ ಆರಿಸಿಕೊಂಡಿದ್ದು. ಆದ್ರೂ ಕೂಡ ಮುಂದೆ ಏನ್ ಮಾಡಬೇಕು, ಫ್ಯೂಚರ್ ಆಂಬಿಷನ್ ಹೇಗೆ ರೂಪಿಸ್ಕೊಳ್ಬೇಕೆಂಬ ಬಗ್ಗೆ ಅವನಲ್ಲಿ ಅದೊಂದು ಅನಿಶ್ಚಿತತೆ ಹಾಗೂ ಆತಂಕ ಇದ್ದೇ ಇತ್ತು. ಇದನ್ನ ಅವನು ತನ್ನ ತಾಯಿಯ ಜೊತೆ ಕೂಡ ಹಂಚಿಕೊಂಡಿದ್ದ. ಅವನಲ್ಲಿ ಇದ್ದಂತ ಆ ಉದ್ವೇಗ ಗಮನಿಸಿದಂತ ಅವರು, ನಿನಗಿನ್ನು 21 ವರ್ಷ ವಯಸ್ಸು, ಈಗಲೇ ಫ್ಯೂಚರ್ ಬಗ್ಗೆ ಇಷ್ಟು ಗೊಂದಲ ಬೇಡ, ಅದಕ್ಕಿನ್ನೂ ಕೂಡ ಸಮಯ ಇದೆ, ನೀನೀಗ ಸರಿಯಾದ ರೂಟ್ನಲ್ಲಿ ಹೋಗ್ತಿದ್ಯಾ ಅಂತ ಧೈರ್ಯವನ್ನ ತುಂಬಿದ್ರು. ಬಹುಶಃ ತೇಜ್ ತಾನು ನಾಪತ್ತೆಯಾಗುವಂತ ಮುನ್ನ ಅವರ ಜೊತೆ ಹಂಚಿಕೊಂಡಂತ ಕೊನೆಯ ಗಂಭೀರ ವಿಷಯ ಅಂದ್ರೆ ಇದೇನ್ಸುತ್ತೆ, ಈ ತೇಜ್ ಏನಾದ, ಎಲ್ಲಿಗೆ ಹೋದ ಎಂಬ ಪ್ರಶ್ನೆಗಳು ಎಲ್ಲರ ತಲೆಯನ್ನ ಕೊರೆಯೋದಿಕ್ಕೆ ಆರಂಭಿಸಿದ್ವು. ಅವತ್ತು ತನ್ನ ಕೆಲ ಸ್ನೇಹಿತರನ್ನ ಭೇಟಿ ಮಾಡಿ ಬರ್ತೀನಿ ಅಂತಷ್ಟೇ ಹೇಳಿ ಹೊರಟಿದಂತ ಅವ್ರಿಗೆ ಗೊತ್ತಿದ್ದ ಅವನ ಎಲ್ಲಾ ಗೆಳೆಯರ ಬಳಗದ ಪ್ರತಿಯೊಬ್ಬರನ್ನು ಕೂಡ ಬಿಡದಂತೆ ಅವರು ವಿಚಾರಿಸಿದ್ರು. ಆದ್ರೆ ಅವತ್ತು ಈ ತೇಜ್ ಯಾರ ಬಳಿಗೂ ಹೋಗಿರಲಿಲ್ಲ. ಅವನ ಫೋನ್ ರೆಕಾರ್ಡ್ ಅನ್ನ ಚೆಕ್ ಮಾಡಿದಾಗ ಅವತ್ತು 10 ಗಂಟೆಗೆ ಸಕ್ರಿಯವಾಗಿದ್ದಂತ ಅದು ಅದೇ ದಿನ ಬೆಳಗ್ಗೆ 11:29ಕ್ಕೆ ಸ್ವಿಚ್ ಆಫ್ ಆಗಿತ್ತು. ಹಾಗೂ 11:34ಕ್ಕೆ ಅದು ಮೆಲ್ಬರ್ನ್ ನಿಂದ 1/2 ಗಂಟೆ ಪ್ರಯಾಣ ದೂರ ಇರುವಂತಹ ಸ್ಥಳವೊಂದರಲ್ಲಿ ಒಂದ್ಸಲ ಬ್ಲಿಂಕ್ ಆಗಿದೆ. ಸಿಸಿಟಿವಿ ಒಂದು ದೃಶ್ಯದಲ್ಲೂ ಕೂಡ ಮನೆಯಿಂದ ಉತ್ತರಕ್ಕಿರುವಂತಹ ಒಂದು ಸ್ಪಾಟ್ ನಲ್ಲಿ ಅವನ ಕಾರ್ ಕಾಣಿಸಿದೆ. ಆ ಒಂದು ದಿಕ್ಕಿನತ್ತ ತೇಜ್ ಎಲ್ಲಿ ಯಾರನ್ನ ಕಾಣೋದಕ್ಕೆ ಹೊರಟಿದ್ದ ಅಂತ ಗೊತ್ತಿಲ್ಲ. ಅವತ್ತು ಬೆಳಗ್ಗೆ ಅವನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂದ್ರೆ ಬ್ಯಾಟರಿ ಲೋ ಆಗಿ ಆಫ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಬೇಕು ಅಂತಾನೆ ಯಾರೋ ಸ್ವಿಚ್ ಆಫ್ ಮಾಡಿರಬಹುದು, ಅಥವಾ ಬಹುಮಟ್ಟಿಗೆ ತೇಜ್ ತಾನೇ ಅದನ್ನ ಸ್ವಿಚ್ ಆಫ್ ಮಾಡಿರಬಹುದು. ಆದ್ರೆ ಯಾಕೆ ಅದರ ಅಗತ್ಯವಾದ್ರೂ ಏನಿತ್ತು? ತೇಜ್ ಕೆಟ್ಟ ಹುಡುಗವಂತೂ ಆಗಿರಲಿಲ್ಲ. ಅವನು ಅವನ ಪೋಷಕರನ್ನ ತುಂಬಾ ಪ್ರೀತಿಸ್ತಿದ್ದ. ಆದ್ರೆ ಅವನು ನಾಪತ್ತೆಯಾಗುವಂತ ಕೆಲ ತಿಂಗಳುಗಳ ಮುಂಚೆ ಅವನ ನಡೆ ನುಡಿ ಅಷ್ಟು ಪಾರದರ್ಶಕವಾಗಿದ್ದಂತೆ ಕಾಣ್ತಿಲ್ಲ. ಅವನು ತನ್ನ ಗ್ರೇಡ್ ಬಗ್ಗೆ ಮನೆಯವರಿಗೆ ಸುಳ್ಳು ಹೇಳಿದ್ದ. ಅವನು ಯಾಕೆ ಇಲ್ಲಿ ಸುಳ್ಳನ್ನು ಹೇಳಿದ ಎಂಬ ಬಗ್ಗೆ ನಿಖರತೆ ಇಲ್ಲ. ಅವನನ್ನ ಯಾರಾದರೂ ಕಿಡ್ನಾಪ್ ಮಾಡಿ ಅವನ ಬಳಿ ಇದ್ದಂತ ಬ್ಯಾಂಕ್ ಕಾರ್ಡ್ಸ್ ಹಾಗೂ ಇತರ ವಸ್ತುಗಳನ್ನ ಕದ್ರ ಅಂತ ಯೋಚಿಸೋದಕ್ಕೆ ಅಲ್ಲಿ ಆಸ್ಪದ ಇರಲಿಲ್ಲ. ಯಾಕೆಂದ್ರೆ ಅವನು ಕಣ್ಮರೆಯಾದ ನಂತರ ಒಂದು ದಿನ ಕೂಡ ಅವನ ಯಾವುದೇ ಬ್ಯಾಂಕ್ ಕಾರ್ಡ್ ನಿಂದ ಯಾವುದೇ ತರಹ ಬ್ಯಾಂಕ್ ವ್ಯವಹಾರ ನಡೆದಿರಲಿಲ್ಲ. ಅವನು ಮಿಸ್ ಆದಂತ ಅದೇ ದಿನ ಅವನನ್ನೇ ಹೋಲುವಂತ ಒಬ್ಬ ವ್ಯಕ್ತಿಯನ್ನ ಸೆಂಟ್ ವೈನ್ ಯಾರ್ಡ್ ಎಂಬ ಸ್ಥಳದಲ್ಲಿ ತಾನು ನೋಡದೆ ಅಂತ ಯಾರೋ ಒಬ್ಬ ಮಾತ್ರ ಪೊಲೀಸರಿಗೆ ವರದಿ ಮಾಡಿದ್ದ. ಆದ್ರೆ ಅವನು ನೋಡಿದ್ದು ತೇಜ್ನನ್ನ ಅಥವಾ ಬೇರೆ ವ್ಯಕ್ತಿಯನ್ನ ಎಂಬುದು ಇವತ್ತಿಗೂ ನಿಗೂಢ. ಕೆಲವು ಇಂಥದೇ ಅಪರೂಪದ ಉದಾಹರಣೆಗಳಲ್ಲಿ ತೇಜ್ ತರಹ ನಾರ್ಮಲ್ ಆಗಿ ಹ್ಯಾಪಿಯಾಗಿರುವಂತೆ ಕಾಣಿಸುವಂತ ಅನೇಕರು ಇದೇ ರೀತಿ ಇದ್ದಕ್ಕಿದ್ದ ಹಾಗೆ ಮಿಸ್ ಆಗಿನೋ ಅಥವಾ ತಮ್ಮ ಪ್ರಾಣವನ್ನ ಕಳ್ಕೊಂಡಂತ ಪ್ರಕರಣಗಳು ಅನೇಕ ಇವೆ. ಆದ್ರೆ ತೇಜ್ ತನ್ನ ಪ್ರಾಣವನ್ನ ಕಳ್ಕೊಂಡ ಅಥವಾ ಬೇರೆ ಎಲ್ಲಿಗಾದರೂ ತಲೆಮರೆಸಿಕೊಂಡ ಅನ್ನೋದು ಇವತ್ತಿಗೂ ಗೊತ್ತಿಲ್ಲ. ಅವನ ಜೊತೆ ಅವನ ಕಾರ್ ಕೂಡ ಕಣ್ಮರೆಯಾಗಿದೆ, ಹಾಗೂ ಅವನ ಮೊಬೈಲ್ ಮತ್ತು ಬ್ಯಾಂಕ್ ದಾಖಲೆಗಳು ಕೂಡ ಯಾರ ವಶಕ್ಕೆ ಹೋಗಿಲ್ಲ. ವೀಕ್ಷಕರೇ, ಈ ರೀತಿಯಾಗಿ ವ್ಯಕ್ತಿಯೊಬ್ಬ ಹೇಳ ಹೆಸರಿಲ್ಲದ ರೀತಿಯಲ್ಲಿ ಮಾಯವೇ ಆಗಿ ಹೋಗಿರುವುದು ನಿಜಕ್ಕೂ ಒಂದು ಅಚ್ಚರಿಯ ಪ್ರಕರಣನೆ. ಪ್ರಕರಣನೇ ಸರಿ, ತೇಜ್ಗೆ ಯಾರಾದರೂ ಭಯ ಇತ್ತ, ಯಾರಾದರೂ ಅವನಿಗೆ ಹೆದರಿಸಿದ್ರ ಎಂಬ ಗೊಂದಲಕ್ಕೂ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಕೆಲ ಟೀನೇಜ್ ಅಥವಾ ಯಂಗ್ ಯುವಕ ಯುವತಿಯರು ಸಾಕಷ್ಟು ಡಿಪ್ರೆಷನ್ ಅಲ್ಲಿ ಇದ್ರೂ ಕೂಡ ಎಲ್ಲರ ಜೊತೆ ಇದ್ದಾಗ ಸಹಜವಾಗಿನೇ ಇರ್ತಾರೆ. ಒಬ್ಬರೇ ಇದ್ದಾಗ ಮಾತ್ರ ಖಿನ್ನರಾಗುವಂತ ಅವರು ಕೊನೆಗೊಂದಿನ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಂತ ದಾರಿಯನ್ನ ಹಿಡಿತಾರೆ. ಇಂಥ ಕೆಲ ಕೇಸ್ಗಳ ಬಗ್ಗೆ ನಾವು ಇದೇ ನಿಮ್ಮ ವಾಹಿನಿಯಲ್ಲಿ ಹಲವು ಸಲ ಚರ್ಚೆ ಮಾಡಿದ್ದೇವೆ. ತೇಜ್ ಕೂಡ ಮೇಲ್ನೋಟಕ್ಕೆ ಖುಷಿಯಾಗಿ ಕಾಣ್ತಿದ್ದಂತ ಡಿಪ್ರೆಸ್ ಆಗಿದ್ದಂತ ಯುವಕನ ಅದೇ ನಿಜವಾಗಿದ್ರೆ ಅವನನ್ನ ಒಳಗಿನೊಳಗೆ ಕಾಡ್ತಾ ಇದ್ದಂತ ಆ ಖಿನ್ನತೆ ಆದ್ರೂ ಏನು, ಯಾವ ವಿಷಯಕ್ಕೆ ಅವನು ಬೇಸರ ಹಾಗೂ ಆತಂಕದಲ್ಲಿದ್ದ, ಅದನ್ನೇ ಮನಬಿಚ್ಚಿ ಅವನ ಪರಿಚಯಸ್ಥರ ಜೊತೆ ಅವನು ಹೇಳ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನು. ಆದ್ರೆ ತೇಜ್ ಅವನನ್ನ ಪ್ರೀತಿಸುವ ಎಲ್ರಿಗೂ ಆಘಾತವನ್ನ ಕೊಟ್ಟು ಮಾಯವಾಗಿ ಹೋದ. ಇವತ್ತಿಗೂ ಅವನು ಮಿಸ್ ಆಗಿ 8 ವರ್ಷಗಳೇ ಕಳೆದು ಹೋಗಿವೆ. ಆದ್ರೆ ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಬದುಕಿದ್ದಾನ ಅಥವಾ ಇಲ್ವಾ ಎಂಬ ಬಗ್ಗೆ ಸಣ್ಣ ಸುಳುಹು ಕೂಡ ಇವತ್ತಿಗೂ ಸಿಕ್ಕಿಲ್ಲ. ಅವನ ಪೋಷಕರು ಇವತ್ತಿಗೂ ಆತನ ಬರುವಿಕೆಗಾಗಿ ನಿರೀಕ್ಷಣೆ ಇಟ್ಕೊಂಡು ಕಾಯ್ತಿದ್ದಾರೆ. ಪ್ರತಿ ವರ್ಷ ಮದರ್ಸ್ ಡೇ ಹಾಗೂ ತಂದೆಯ ಬರ್ತ್ಡೇ ದಿನ ಬಂದ್ರೆ ಮಗನ ನೆನಪು ಅವರಿಗೆ ತೀವ್ರವಾಗಿ ಕಾಡುತ್ತೆ. 2017ರಲ್ಲಿ ಆಸ್ಟ್ರೇಲಿಯಾದ ಮೆಲ್ಬರ್ನ್ ಹಾಗೂ ಇತರ ಕಡೆ ಅವನನ್ನ ಹುಡುಕುವಂತ ಕ್ಯಾಂಪೇನಿಂಗ್ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಡೆಯಿತು. ಆ ವರ್ಷ ಎಲ್ಲಾ ಕ್ರೀಡಾಂಗಣ ಹಾಗೂ ಇತರ ಕಡೆ ಕಪ್ಗಳ ಮೇಲೆಲ್ಲ ತೇಜ್ನ ಫೋಟೋದ ಅಚ್ಚನ್ನ ಪ್ರಕಟಿಸಿ ಎಲ್ರಿಗೂ ಕೊಡಲಾಯಿತು. ವೀಕ್ಷಕರೇ, ಇವತ್ತು ಈ ಕ್ಷಣದವರೆಗೂ ಅವನ ಎಲ್ಲಾ ಪೋಷಕರು ಎಲ್ಲಾ ಕಡೆ ಅವನನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಇವತ್ತು ಅವ್ರ ಮನೆ ಹಾಗೂ ಮನಸ್ಸಲ್ಲಿರೋದು ಅವನ್ ಬಿಟ್ಟು ಹೋದಂತ ಅರೆ ಬರೇ ನೆನಪುಗಳು ಮಾತ್ರ. ವೀಕ್ಷಕರೇ, ಈ ಒಂದು ವಿಡಿಯೋದ ಮೂಲಕ ನಾವು
ಆ ತೇಜ್ ಎಲ್ಲಿದ್ರು ಕ್ಷೇಮದಿಂದ ಇರಲಿ ಹಾಗೂ ಅವನು ಪ್ರೀತಿ ಪಾತ್ರರನ್ನ ಆದಷ್ಟು ಬೇಗ ಹೋಗಿ ಸೇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.